ಮರಗಳು ಮುಂದಕ್ಕೆ ತೊಂದರೆ ಆಗ್ತದೆ. ಅದೆಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಕಾರ್ಪೊರೇಷನ್ ಇಬ್ರು ಸೇರಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ತೆಗೆದಾಕಂತ ವ್ಯವಸ್ಥೆನ ತಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಆಮೇಲೆ ಈಗಾಗಲೇ 10 HP ಕೆಲವು 20 HP ಕೆಲವು 5 HP ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಸಪರೇಟ್ ಮೋಟರ್ಗಳನ್ನ ಜನರೇಟರ್ಗಳನ್ನ ಇಟ್ಕೊಂಡು ತಕ್ಷಣ ನೀರನ್ನ ಅಂತ ಕಡೆ ಎಲ್ಲರೂ ನೀರು ಒಳಗಡೆ ಕೆಲ ಎಷ್ಟೋ ಕಡೆ ಕೆಳಗಡೆ ಎಲ್ಲ ಬೇಸ್ಮೆಂಟ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ, ಲೋಯಿಂಗ್ ಲೈಂಗ್ ಎಲ್ಲ ಕಟ್ಕೊಬಿಟ್ಟಿದ್ದಾರೆ. ತೊಂದರೆ ಆಗುವಂತ ಕಡೆ ನೀರನ್ನ ತೆಗೆದಾಕ್ಲಿಕ್ಕೆ ನೀವೆಲ್ಲ ಒಂದು ದೊಡ್ಡ ಟೀಮ್ ಒಳ್ಳೆ ನೀವು ರೆಡಿ ಮಾಡ್ಕೊಡಿ ಅಂತ ನಾವು ಹೇಳಿದ್ದೇವೆ. ಜೊತೆಗೆ ಸಿಂಗಲ್ ವೆಂಟ್ ಬ್ರಿಡ್ಜಸ್ ಎಲ್ಲಿದೆ ಅಲ್ಲಿ ಬಹಳ ಜಾಗೃತರಾಗಿ ಅಲ್ಲೆಲ್ಲ ಮುಚ್ಕೊಳ್ಳೋಕೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿ ಒಂದು ವಾರ್ಡಲ್ಲೂ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಾಗ ಇದೆ, ನೀರನ್ನ ಎಲ್ಲೆಲ್ಲಿ ಹೋಗ್ಬೇಕು, ಈ ವಿಶೇಷವಾಗಿ ಮಾದೇವಪುರ ಇರ್ಬೋದು ಬೇರೆ ಎಲ್ಲೇ ಆಗಲಿ ಅದಕ್ಕೆಲ್ಲ ನೀವು ಮುಂಜಾಗ್ರತೆ ಆಗಿ ಆ ಮಿಷಿನ್ಗಳನ್ನ JCBಗಳನ್ನ ಟಿಪ್ಪರ್ಗಳನ್ನ ಇಟ್ಕೊಂಡು ತಾವೆಲ್ಲ ರೆಡಿಯಾಗಿ ಇರಬೇಕು. ಈಗಿಂದನೇ ಕೆಲಸ ಮಾಡ್ಕೊಂಡಿರಿ ಅಂತೇಳಿ ಆಮೇಲೆ ಇಂಡಿಯಾ ಟೀಮ್ ಜೊತೆಯಲ್ಲಿ ಟಚ್ಚಲ್ಲಿ ಇರಿ ಅಂತ ಕೂಡ ನಾನು ಅವರೆಲ್ಲರೂ ಕೂಡ ನಾನು ತಿಳಿಸಿದ್ದೇನೆ. ಇದಲ್ಲದೆ ನೆಕ್ಸ್ಟ್ 24 hours ಬಹಳ ದೊಡ್ಡ ಮಳೆ ಬೀಳುವಂತ ಮುನ್ಸೂಚನೆ ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ. ಏನು ಈ ಕಂಪ್ಲೀಟ್ ನಮ್ಮ ಅಸೆಸ್ ಮಾಡುವಂತದ್ದು ಏನು ನಮ್ಮ ಮಾನಿಟರಿಂಗ್ ಏನ್ ಕರಿತೀವಿ ಇಂಡಿಯನ್ ಮೆಟ್ರೋ ಹವಾಮಾನ ನಮ್ಮ ಹವಾಮಾನ ಇಲಾಖೆಯವರು ನೆಕ್ಸ್ಟ್ 24 hours ಒಳ್ಳೆ ದೊಡ್ಡ ಮಳೆ ಬೀಳುವಂತ ಮತ್ತೆ ಬೀಳ್ತದೆ ಅಂತೇಳಿ ಮುನ್ಸೂಚನೆ ಅವರು ನಮಗೆ ತಿಳಿಸಿದ್ದಾರೆ. ಈ ದೃಷ್ಟಿಯಿಂದ ಎಲ್ಲರಿಗೂ ಸೇರ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಸೂಚನೆ ಮಾಡಿದೆ. 24 hours 24/7 ಎಲ್ಲರೂ ಕೂಡ ಆಸ್ ಎ ಟೀಮ್ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಆಗಲಿ ಪ್ರಾಣಕ್ಕೆ ಉಳಿಸ್ಕೊಳ್ಳಿಕ್ಕೆ ಆಸ್ತಿ ಪಾತ್ರೆ ಉಳಿಸ್ಲಿಕ್ಕೆ ನೀವು ಎಷ್ಟು ಜಾಗೃತೆ ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ ಹೇಳಿ ಸೂಚನೆಗಳನ್ನ ಕೊಟ್ಟು ಇಡೀ ನಮ್ಮ ಬೆಂಗಳೂರು ನಗರದ 3-4 ಅಧಿಕಾರಿಗಳು ಡ್ಯೂಟಿ ಎಲೆಕ್ಷನ್ ಡ್ಯೂಟಿ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಅಷ್ಟೇ, ಮಿಕ್ಕಿದವರೆಲ್ಲ ಟ್ರಾಫಿಕ್ಕು ಫೈರ್ ಫೋರ್ಸ್ ಅವರು ಬೇರೆ ಬೇರೆ ಅರಣ್ಯ ಇಲಾಖೆಯವರು ಎಲ್ಲ PWCC ಕಾರ್ಪೊರೇಷನ್ನು ಇಂಜಿನಿಯರ್ಸ್ ಸಂಬಂಧಪಟ್ಟಂತವ್ರು ಎಲ್ಲರೂ ಕೂಡ ಒಟ್ಟಿಗೆ ಬಂದು ಅವ್ರಿಗೆ ಆಗ್ತಿದ್ದಂತಹ ಸಮಸ್ಯೆ ಎಲ್ಲ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅವ್ರಿಗೆಲ್ಲ 1 point ಏನು ಅಜೆಂಡಾ ಇದೆ ಅದನ್ನೆಲ್ಲ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೇವೆ. ಬಟ್ ಐ ಶುಡ್ ಕಂಗ್ರಾಲೇಟ್ ಆಲ್ ಮೈ ಆಫೀಸರ್ಸ್, ನಿನ್ನೆ ರಾತ್ರಿ ಬಹಳ ಚೆನ್ನಾಗಿ ಒಂದು ದೊಡ್ಡ ಸಮಸ್ಯೆ ಮ್ಯಾನೇಜ್ ಮಾಡಿದ್ದಾರೆ, ಮರಗಳನ್ನ ಕಟ್ ಮಾಡಿದ್ದಾರೆ, ಓವರ್ ನೈಟ್ ಕೆಲಸ ಮಾಡಿದ್ದಾರೆ, ಟ್ರಾಫಿಕ್ ಈಸ್ ಔಟ್ ಮಾಡಿದ್ದಾರೆ, ಆಮೇಲೆ ಮೆಟ್ರೋ ಕೂಡ ಬಿದ್ದೋಗ್ಬಿಟ್ಟಿವೆ, ಮೆಟ್ರೋ ಕೂಡ ಲೈನ್ ಅಲ್ಲಿ ಮರ ಬಿದ್ದೋಗಿತ್ತು ಸದ್ಯ ಯಾವ ಅನಾಥ ಆಗಿಲ್ಲ, ತಕ್ಷಣ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಬಟ್ ಒಟ್ಟಾರೆ ಅದನ್ನ ಏನು ಸಮಸ್ಯೆ ಇಲ್ಲದೆ ಈಗ ಅದನ್ನು ಕೂಡ ಕ್ಲೀನ್ ಮಾಡಿ ಮೆಟ್ರೋ ಇದನ್ನ ಮರನೆಲ್ಲ ಕಟ್ ಮಾಡಿ ಆಪರೇಷನ್ಸ್ಗೆ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಎಂಟೈರ್ ಟೀಮ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿರುವಂತಹ PWSB ಈ ಫೈರ್ ಫೋರ್ಸು ಮೆಟ್ರೋರು ಎಲ್ಲ BBP ಎಲ್ಲರೂ ಸೇರಿ ಬಹಳ ಚೆನ್ನಾಗಿ ಇವತ್ತು ರಾತ್ರಿ ಕೆಲಸ ಮಾಡಿದ್ದಾರೆ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇಂಥ ಸಂದರ್ಭ ಎಮರ್ಜೆನ್ಸಿ ಮಾಡಲಿ ಅದ್ರ ಪಾಡ ಅದು ಹಾಕೊಂಡು ಬರ್ತಾ ಇರ್ತೇನೆ. ಮಳೆ ಬಿದ್ದಾಗ ಸ್ವಲ್ಪ ಗುಂಡಿದ್ದು ಸ್ವಲ್ಪ ಲೇಟ್ ಆಗ್ತದೆ, ಯಾಕೆಂದ್ರೆ ಅದು ವೇಸ್ಟ್ ಆಗ್ಬಾರ್ದು. ಮಳೆ ಬಿದ್ದ ತಕ್ಷಣ ಸ್ವಲ್ಪ ಆರಿರ್ಬೇಕು. 1533 ನಿಮಗೂ ಹೇಳ್ತಾ ಇದ್ದೀನಿ, ಎನಿವನ್ ಯಾರು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 1533ಗೆ ಯಾರು ಬೇಕಾದ್ರೂ ಫೋನ್ ಮಾಡಿ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. Sir, one common problem yesterday was power outages because of the tree felling. So predominantly across Bangalore people face problem because of the recharge madodike 2 to 3 hours tagondru.
ಬೆಸ್ಕಾಂನಲ್ಲಿ ವರ್ಕ್ ಫೋರ್ಸ್ ಜಾಸ್ತಿ ಮಾಡಬೇಕು, ಲೈನ್ ಮೇಲ್ಗಳಿಂದ ಒಂದೊಂದು ಏರಿಯಾ ಒಂದೊಂದೇ ಗಾಡಿ ಬಿಟ್ಟಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಪ್ಲೇಸ್. ಐ ವರ್ಕ್ ಆಸ್ ಎ ಪವರ್ ಮಿನಿಸ್ಟರ್. ಆ ಕನೆಕ್ಷನ್ನು ತಿರ್ಗಾ ಅವ್ರಿಗೂ ಬಹಳ ಕಷ್ಟ. ವೈರ್ ಬಿದ್ದಿದ್ದ ತಿರ್ಗಾ ರೀಪ್ಲೇಸ್ ಮಾಡೋದ್ದು, ಬೇರೆ ಕಡೆ ಆಲ್ಟರ್ನೇಟಿವ್ ಕನೆಕ್ಷನ್ ಕೊಡೋದ್ದು, ಇದೆಲ್ಲ ಕೂಡ ದೊಡ್ಡ ಸಮಸ್ಯೆ ಇರ್ತದೆ. ಎಲ್ಲೋ ಒಂದು ಕಡೆ ವೈರ್ ಬಿತ್ತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಎಲೆಕ್ಟ್ರಿಫಿಕೇಶನ್ ಆಗುವಂಥದ್ದೆಲ್ಲ ಕೂಡ ಭಾಳ ಇದೆ. ವೆಹಿಕಲ್ ಮೂವ್ಮೆಂಟ್ ಇವೆಲ್ಲ ಇರ್ತದೆ. ನಿನ್ನೆ ನಾನು ಈಗ ಗಮನಿಸಿದೆ, ನೀವು ಎಷ್ಟು ಜನ ಗಮನಿಸಿದ್ರು ನನಗೆ ಗೊತ್ತಿಲ್ಲ, ಇಲ್ಲಿ ಪಶ್ಚಿಮ ಸರ್ಕಾರದಲ್ಲಿ ಈ ಕೇಬಲ್ ಲೈನ್ಗಳು ಪವರ್ ಲೈನು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಒಳಗಡೆ ಕಾರ್ ಮೇಲೆ ತಗಲಾಕೋಗ್ಬಿಟ್ಟಿತ್ತು. ಏನು ನನಗೆ ಗಾಬರಿ, ಏನೋ ಹೆಚ್ಚು ಕಮ್ಮಿ ಆಯ್ತಂತೆ ಸತ್ಯ, ಯಾರು ಇವರು ಆಗಲಿಲ್ಲವಂತೆ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು. ಸರ್, ಈಗ ಎಲ್ಲ ವಾರ್ಡಲ್ಲೂ ಇದೇ ಸಮಸ್ಯೆ ಆಗ್ತಾ ಇದೆ ಮಳೆ ಬಂದಾಗ. ಕಾರ್ಪೊರೇಟರ್ ಇಲ್ಲದಕ್ಕೆ ಈ ಥರ ಸಮಸ್ಯೆ ಕಾರ್ಪೆಂಟ್ರಿ ಮಾಡ್ತಾರೆ. ಈಗ ಅಧಿಕಾರ ಇಲ್ಲಿ, ಅಧಿಕಾರ ಜನ ಸೇವೆ ಮಾಡ್ತೀನಿ ಅಂದಾಗ ಎಲ್ಲರೂ ಕೆಲಸ ಮಾಡ್ತಾ ಇರ್ಬೇಕು. ಎಲ್ಲರೂ ವರ್ಕರ್ಸ್, ಕಾರ್ಪೆಂಟರ್ ಅಗತ್ಯ ಇಲ್ಲ ಅಂತ ಬೇಕು. ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಎಲ್ಲರೂ ಪಂಚಾಯತ್ ಪಾರ್ಲಿಮೆಂಟ್ ಎಲ್ಲ ಬೇಕು. ಎಲ್ಲ ರೆಡಿ ಮಾಡೋಣ. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದೆಯಲ್ಲ, ನೆಕ್ಸ್ಟ್ ಎಲ್ಲ ಮಾಡ ನಡೀತು. ನಿಮ್ಗೆ ಬೇಕಾದೆಲ್ಲ ಕೊಡೋಣ. ಅವೆಲ್ಲ ನಾಳೆ ಆಗಲಿ, ಶುಭ ಮುಹೂರ್ತ ಫಿಕ್ಸ್ ಮಾಡೋಣ. ನಮಸ್ಕಾರ. ನಂತರ ಜೂನ್ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ. ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆನ ಸ್ವೀಕಾರ ಮಾಡಿದ್ದಾರೆ. ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಮೂರು ಜನರಿಗೆ ಮಾತ್ರ ಗಾಯ ಆಗಿದೆ. ಕೆಲವು ಕಡೆ ಕೆಲವು ವಾಹನಗಳು ಮರ ಬಿದ್ದಿದ್ದರಿಂದ ಜಗ್ಗಮಾಗಿದೆ. 265 ಮರಗಳು ಬಿದ್ದಿದೆ. 96 ಮರಗಳನ್ನ ಇನ್ನ ಕ್ಲಿಯರ್ ಮಾಡಬೇಕಾಗಿದೆ. ಕ್ಲಿಯರ್ ಮಾಡಿದ್ದಾರೆ. ಕೊಂಬೆಗಳು ಸುಮಾರು 365 ಬಿದ್ದಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಕಂಟ್ರೋಲ್ ರೂಮ್ 24/7 ಕೆಲಸ ಮಾಡ್ತಾ ಇದೆ. ನನಗೂ ಅದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೆ, ನಾನು ಮನೆಗೆ ಒಂದು ಕನೆಕ್ಟ್ ಕೊಡಿ ಅಂತ ಹೇಳಿದ್ದೇನೆ. 694 ಕಂಪ್ಲೇಂಟ್ಸು ಸಾರ್ವಜನಿಕರು ಅವ್ರಿಗೆ ಆಗ್ತಾ ಇರೋಂಥ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. 525 ಕಂಪ್ಲೇಂಟನ್ನು ಈಗಾಗಲೇ ಅಟೆಂಡ್ ಮಾಡಿದ್ದಾರೆ. ಸೊ 69 ಇನ್ನೂ ಉಳ್ಕೊಂಡಿದೆ. ನಾನು BWSSB ಫೈರ್ ಫೋರ್ಸು, ನಮ್ಮ ಸ್ಟಾಮ್ ವಾಟರ್ ಡೈನು, BBMP ಟ್ರಾಫಿಕ್ ಪೊಲೀಸು ಮತ್ತು ಯಾವುದಾದ್ರು ನಮ್ಮ ಇಲಾಖೆಗಳಿದೆ, ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ವಾಟ್ ಎವರ್ ಮೇ ಬಿ ದೇ ಹ್ಯಾವ್ ಟು ವರ್ಕ್. ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅವರು, KPTCL, ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಆಸ್ ಎ ಕೋಆರ್ಡಿನೇಷನ್, ಒಬ್ರು ಮೇಲೆ ಒಬ್ರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ. ಈ ನಮ್ಮ ಕಾರ್ಪೊರೇಷನ್ ಸ್ಟ್ರಾಂಗ್ ವಾಟರ್ ಟ್ರೈನ್ ನೋಡ್ತಾ ಇರೋಕೆ ಈ ರಾಜ್ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟು ಕಚೇರಿ ಇಷ್ಟೇ ತಂದಿರೋದು, ಅದನ್ನು ಮುಟ್ಬಾರ್ದು ಇಟ್ಟನ್ನು ಮುಟ್ಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕೊಂಡು ಕೆಲವು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ದೇನೆ, ಏನಾದ್ರು ಸ್ಟೇಟ್ ತಗೊಂಡು ಬಂದಿರ ಅವ್ರ ಪ್ರಾಪರ್ಟಿ ತಗೊಂಡ್ಬಂದಿರ್ತಾರೆ. ರಾಜ್ ಕಾಲುವೆ ಇರೋವೆಲ್ಲ ಒತ್ತುವರಿ ಇವೆಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ. ಸೊ ನೋ ಸ್ಟೇ ವಿಲ್ ಅಪ್ಲೈ ಟು ಆಲ್ ದೋಸ್ ಥಿಂಗ್ಸ್. ನೀವು ಅದಕ್ಕೆಲ್ಲ ಸುಮ ಬೀಳ್ಕೊಡ್ಬಾರ್ದು. ಅಂಥದ್ದು ಎಲ್ಲೆಲ್ಲಿ ನಮ್ಮ ವರ್ನಬಲ್ ಜಾಗಗಳಿದೆ, ತೊಂದರೆ ಆಗ್ತದೆ, ಅದಕ್ಕೆಲ್ಲ ಕೂಡ ನೀವು ಮರ್ಸಿ ಧರಿಸಕ್ಕೆ ನಿಮ್ಮ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಸುಮಾರು 261 ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ. ಅದನ್ನೆಲ್ಲ ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಆಮೇಲೆ ಹಳೆ ಕಟ್ಟಡಗಳು, ಈಗ ಮಳೆ ಬಹಳ
ದೊಡ್ಡ ಮಳೆ ನಿನ್ನೆ ಬಿದ್ದಿದೆ. ಕೆಲವು ಕಡೆ ಎಲ್ಲ ಹಳೆ ಕಟ್ಟಡಗಳಿಗೆ ಮಳೆಗೆ ಇದು ಈ ಬಾಂಬೆ ತರ ಕೆಲವು ಕಟ್ಟಡಗಳೆಲ್ಲ ಕುಸೋಗುವಂತ ಸಂದರ್ಭ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡೋಂತ ಕೆಲಸ ನೀವು ಮಾಡಬೇಕು. ಯಾರು ತಿರ್ಗಾ ಮಳೆ ಬೀಳ್ತು ಕುಸ್ತೋಯ್ತು ಪ್ರಾಣ ಹೋಯ್ತು, ಪ್ರಾಣ ಪ್ರತಿಯೊಬ್ಬರು ಪ್ರಾಣನೂ ಬಹಳ ಇದು ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಮುಂಜಾಗ್ರತೆ ಆಗಿ ನೀವು ನಿಮ್ಮ ಏರಿಯಾಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿ ಅಂತ ಕಡೆ ಏನ್ ಡೆಮಾಲಿಶ್ ಮಾಡ್ಲಿಕ್ಕೆ ಯಾವ್ದಾದ್ರು ಇತ್ತು ಅಂತಾನು ಕೂಡ ನೀವು ಅದನ್ನ ಅಲ್ಲಿ ಯಾರು ವಾಸ ಇಲ್ಲದಕ್ಕೆ ನೀವು ನೋಡ್ಕೊಳ್ಳೋ ವ್ಯವಸ್ಥೆ, ಇಲ್ಲ ಕಮರ್ಷಿಯಲ್ ಇರ್ಬೋದು ಇಲ್ಲ ರೆಸಿಡೆನ್ಶಿಯಲ್ ಇರ್ಬೋದು ಇಲ್ಲ ಯಾವ್ದೋ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು, ಯಾವ್ದೋ ಹಳೆ ಬಿಲ್ಡಿಂಗ್ ಗಳಲ್ಲಿ ಕುಸೋಗುವಂತ ಬಿಲ್ಡಿಂಗು ನೆಂದೋಗುವಂತ ಬಿಲ್ಡಿಂಗ್ ಅಲ್ಲಿ ಯಾರು ವಾಸ ಇದ್ದಂತ ಕಡೆ ತಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಇದಲ್ಲದೆ ಎಲ್ಲೆಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.